ಮನೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳು ಆಯುರಾರೋಗ್ಯಗಳಿಂದ ನಲ್ದಾಡಬೇಕು ಅಂದರೆ ಮನೆಯ ಪ್ರಧಾನ ದ್ವಾರ ಅಂದರೆ ಬಾಗಿಲು ಹೊಸ್ತಿಲು ಲಕ್ಷ್ಮಿಗೆ ಪ್ರೀತಿಪಾತ್ರವಾಗಿ ಒಳಗೆ ಬರುವಂತೆ ಇರಬೇಕು ಅಂತ ಹೇಳ್ತಾರೆ ಹಿರಿಯರು. ಹೀಗಿದ್ದಲ್ಲಿ ಮಾತ್ರ ಶ್ರೀ ಮಹಾಲಕ್ಷ್ಮಿ ದೇವಿಯು ಕುಣಿಯುತ್ತಾ ನಲಿಯುತ್ತಾ ಒಳಗೆ ಬರ್ತಾಳಂತೆ. ಇನ್ನು ಮನೆಯ ಪ್ರವೇಶ ದ್ವಾರದ ಬಳಿಯಲ್ಲಿ ಅಕ್ಕಪಕ್ಕ ಶುಭಕರವಾದ ಚಿಹ್ನೆಗಳು ಶ್ರೀ ಮಹಾಲಕ್ಷ್ಮಿ ಒಳಗೆ ಪ್ರವೇಶ ಮಾಡಲು ಇಷ್ಟವಾಗುವಂತೆ ಪ್ರೀತಿಕರವಾಗುವಂತೆ ಇರಬೇಕು ಅಂತ ಆಧ್ಯಾತ್ಮಿಕ ಚಿಂತಕರು ಹಿರಿಯರು ಹೇಳುವುದುಂಟು. ಅದರಲ್ಲೂ ಮುಖ್ಯವಾಗಿ ನೋಡ್ತೇವೆ ನಮ್ಮ ಹಿರಿಯರು ಮತ್ತೆ ಮತ್ತೆ ಅದನ್ನೇ ಹೇಳಿ ಮಾಡಿ ತೋರಿಸಿದ್ದಾರೆ. ಇಷ್ಟಕ್ಕೂ ಹೊಸ್ತಿಲ ಬಳಿ ಏನು ಮಾಡಿದರೆ ನಮಗೆ ಲಕ್ಷ್ಮೀ ಕಟಾಕ್ಷ ಆಗುತ್ತದೆ ಅನ್ನೋದನ್ನು ಈಗ ತಿಳಿಯೋಣ. ಮನೆಯ ಪ್ರವೇಶ ದ್ವಾರ ಅಂದರೆ ಪ್ರಧಾನ ದ್ವಾರದ ಬಳಿ ಶುಚಿಯಾಗಿ ಶುಭ್ರವಾಗಿ ಇರಬೇಕು. ಮುಂಜಾವಿನಲ್ಲಿ ಅಂಗಳವನ್ನು ಶುಭ್ರಗೊಳಿಸಿ ಸಿಕ್ಕರೆ ಆಕಳ ಸೆಗಣೆಯಿಂದ ಅಥವಾ ಅರಿಶಿಣದಿಂದ ನೀರನ್ನು ಚಿಮುಕಿಸಿ ಅಂದರೆ ತಳಿಯನ್ನು ಮಾಡಿ ಅಂಗಳದಲ್ಲಿ ಅಚ್ಚುಕಟ್ಟಾಗಿ ರಂಗವಲ್ಲಿಯನ್ನು ಹಾಕಬೇಕು. ಅಂತೆಯೇ ಹೊಸ್ತಿಲನ್ನು ಸಾರಿಸಿ ಅಂದವಾದ ರಂಗವಲ್ಲಿಯನ್ನು ಇಟ್ಟು ಶುಭಪ್ರದವಾದ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಬೇಕು. ಇದು ಪ್ರತಿದಿನ ಆಚರಿಸುವಂತಹ ಕೆಲಸ. ಯಾವಾಗಲೂ ಇದರಲ್ಲಿ ಏರುಪೇರು ಮಾಡಬಾರ್ದು, ಹಾಗೆ ಬೇಸರನ ಕೂಡ ಮಾಡಿಕೊಳ್ಳಬಾರ್ದು. ಮತ್ತು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ ನಾವು ನೋಡ್ತೀವಿ ಸ್ಮಶಾನದ ಮುಂದುಗಡೆ ಮಾತ್ರ ಶುಭ್ರವಾಗಿಯೂ ಇರೋದಿಲ್ಲ, ರಂಗವಲ್ಲಿ ಕೂಡ ಹಾಕಿರೋದಿಲ್ಲ. ಆದ್ದರಿಂದ ಅದು ಸ್ಮಶಾನ ಅಂತಾರೆ. ಆದರೆ ಮನೆ ಮಾತ್ರ ಒಂದು ಗೃಹ, ಸರ್ವರು ವಾಸಿಸುವಂತಹ ಗೃಹ. ಹೀಗಾಗಿ ಮನೆ ಮುಂದೆ ಮಾತ್ರ ಶುಭ್ರವಾಗಿ ಶುಚಿಯಾಗಿ ರಂಗವಲ್ಲಿಯಿಂದ ಹೊಳೆಯುತ್ತಿರಬೇಕು ಎಂದು ಹೇಳುವುದುಂಟು. ಅಷ್ಟೇ ಅಲ್ಲದೆ ರಂಗವಲ್ಲಿಯು ಅರಿಶಿನ ಕುಂಕುಮ ಹಾಕಿ ಧನಲಕ್ಷ್ಮಿಯನ್ನು ಆಗಮಿಸುವಂತೆ ಇರಬೇಕಂತೆ. ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ರಂಗವಲ್ಲಿ ಹಾಕಿ ಅಷ್ಟೇ ಅಲ್ಲದೆ ಸುಗಂಧ ದ್ರವ್ಯಗಳನ್ನು ಚುಮುಕಿಸಿ ಹೂಗಳಿಂದ ಅಲಂಕರಿಸಬೇಕು ಅಂತ ಹಿರಿಯರು ಹೇಳ್ತಾರೆ. ಇನ್ನು ಶ್ರೀಮಹಾಲಕ್ಷ್ಮಿಗೆ ಹೆಚ್ಚು ಪ್ರಿಯವಾದ ಹೂವು ಅಂದರೆ ಕಮಲದ ಹೂ. ಸಿಕ್ಕಲ್ಲಿ ಹೊಸ್ತಿಲಿನ ಆ ಕಡೆ ಈ ಕಡೆ ಈ ಕಮಲದ ಹೂವನ್ನು ಇಟ್ಟು ಶ್ರೀಮಹಾಲಕ್ಷ್ಮಿಯನ್ನು ಆಹ್ವಾನಿಸಬೇಕಂತೆ. ಹೀಗೆಂದು ಹಿರಿಯರು ಹೇಳಿದ್ದಾರೆ, ಹಿರಿಯರು ಮಾಡಿ ತೋರಿಸಿದ್ದಾರೆ ನಮಗೆ. ಹಿರಿಯರು ಹೇಳೋ ಪ್ರಕಾರ ಹೊಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳಂತೆ. ಹೀಗಾಗಿ ಆಕೆನ ತಪ್ಪದೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಪೂಜಿಸಿ ನಮಸ್ಕರಿಸಿ ಮನೆಯನ್ನು ಬೆಳಗು ತಾಯಿ ಅಂತ ಪ್ರಾರ್ಥಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಮನೆಯನ್ನು ನೋಡಿ ಮನೆಯೊಡತೆಯನ್ನು ನೋಡು ಅಂದಿದ್ದಾರೆ ಹಿಂದಿನ ಕಾಲದ ಜನ. ಹೌದು, ಮನೆಯನ್ನು ನೋಡಿದರೆ ಸಾಕು, ಗೊತ್ತಾಗುತ್ತೆ ಆ ಮನೆ ಹೇಗಿದೆ ಅನ್ನೋದನ್ನು. ಇನ್ನು ಕಮಲದ ಹೂ ಸಿಗದೇ ಇದ್ದಲ್ಲಿ ಸಿಕ್ಕ ಹೂಗಳಿಂದ ಹೊಸ್ತಿಲನ್ನು ಅಲಂಕರಿಸಿ ಪೂಜಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ ಹೀಗೆ ಒಂದು ದಿನ ಮಾಡಿದರೆ ಸಾಲದು, ದಿನಾಲೂ ಪ್ರಾತಃ ಕಾಲದಲ್ಲಿ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಿರ್ತಾಳೆ. ಅಷ್ಟೇ ಅಲ್ಲದೆ ಪ್ರಸನ್ನವದನಳಾಗಿ ಮನೆಯಲ್ಲಿ ತಾಂಡವಿಸುತ್ತಾಳೆ ಅಂತ. ಇನ್ನು ಪ್ರವೇಶದ ಹೊಸ್ತಿಲು ಈಶಾನ್ಯ ಮೂಲೆಗೆ ಇದ್ದಲ್ಲಿ ಹೊಸ್ತಿಲಿಗೆ ಉತ್ತರದಲ್ಲಿ ಒಂದು ತಾಮ್ರದ ತಂಬಿಗೆ ಅಥವಾ ಗಂಗಾಳದಲ್ಲಿ ಸ್ವಲ್ಪ ಹೂಗಳನ್ನು ಹಾಕಿ ಇಡಬೇಕು ಎಂದಿದ್ದಾರೆ. ಹೀಗೆ ಮಾಡಿದಲ್ಲಿ ಒಳ್ಳೆಯ ಫಲಗಳನ್ನು ನೀವು ಹೊಂದಬಹುದು. ಅಷ್ಟೇ ಅಲ್ಲದೆ ಹೊಸ್ತಿಲ ಒಳಗಡೆ ಅಂದರೆ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು, ಅದರಲ್ಲಿ 5 ರೂಪಾಯಿಯ ನಾಣ್ಯಗಳು, ಅಂತೆಯೇ ಪಚ್ಚೆ ಕರ್ಪೂರ ಸ್ವಲ್ಪ ಹಾಕಿ ಸ್ವಲ್ಪ ಕೆಂಪು ಬಣ್ಣದ ಹೂಗಳನ್ನು ಅದರಲ್ಲಿ ಹಾಕಿ ಹೊಸ್ತಿಲು ಪಕ್ಕದಲ್ಲಿ ಒಂದು ಬದೆಯಲ್ಲಿ ಇಡಬೇಕಂತೆ. ಹೀಗೆ ಮಾಡಿದಲ್ಲಿ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಸದಾ ಮನೆಯಲ್ಲಿ ಉಳಿಸಿಕೊಂಡವರಾಗಿರ್ತೀವಿ ಅಂತ ಹೇಳ್ತಾರೆ. ಇಂಥ ನಿಯಮಗಳು ದಿನನಿತ್ಯ ನಾವುಗಳೆಲ್ಲ ಪಾಲಿಸಿದ್ರೆ ಸಮಸ್ಯೆಗಳು ಕರಗಿ ಹೋಗಿ, ದಾರಿದ್ರ್ಯ ತೊಲಗಿ, ದುರದೃಷ್ಟ ಓಡಿ ಹೋಗಿ, ಸಾಲಬಾಧೆ ತೀರಿ ಹೋಗಿ, ಶ್ರೀ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಆಗುತ್ತದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅವರು ಕೂಡ ಹಾಗೆ ಮಾಡಿ ನಮಗೆ ತೋರಿಸಿದ್ದಾರೆ. ಇಂಥ ನಿಯಮಗಳು ನಾವೆಲ್ಲ ಪಾಲನೆ ಮಾಡಲೇಬೇಕು, ಯಾಕಂದ್ರೆ ನಮಗೆ ಶ್ರೀ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಆಗಬೇಕು ಅಲ್ವೇ ಸ್ನೇಹಿತರೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.